ಆನೆಗಳು ಸತ್ತ ನಂತರ ಏನಾಗುತ್ತವೆ? ಆನೆಗಳಿಗೂ ಕೂಡ ನಮ್ಮಂತೆ ಭಾವನೆಗಳು ಇದೆಯಾ? ಆನೆಗಳು ತಮ್ಮ ಭಾವನೆಗಳನ್ನು ಯಾವ ರೀತಿ ಹೊರಹಾಕುತ್ತವೆ? ಸ್ನೇಹಿತರೆ, ಸಾಮಾನ್ಯವಾಗಿ ಆನೆ ಅಂತ ಶಬ್ದ ಬಂದಾಗ ಅದರ ತೂಕ, ಎತ್ತರ, ಬಲಿಷ್ಠತೆ, ವಿಶಾಲವಾದ ಆಕಾರ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಈ ಭೂಮಿ ಮೇಲೆ ಆನೆಯ ಇತಿಹಾಸ ತುಂಬಾ ಪುರಾತನವಾದದ್ದು. ಅಂದರೆ ಆನೆ ಪ್ರಪಂಚದಲ್ಲಿನ ಪುರಾತನ ಪ್ರಾಣಿಗಳಲ್ಲಿ ಒಂದು. ಇದಕ್ಕೆ ಸಾಕ್ಷಿಯಾಗಿ ವಿಜ್ಞಾನಿಗಳಿಗೆ ಸಾವಿರಾರು ವರ್ಷಗಳ ಹಳೆಯ ಆನೆಗಳ ಅವಶೇಷಗಳು ಸಿಗುತ್ತಾ ಇರುತ್ತವೆ, ಹಾಗೂ ಅವುಗಳ ಬಗ್ಗೆ ಇವತ್ತಿನವರೆಗೂ ಸಂಶೋಧನೆಗಳು ಕೂಡ ನಡೆಯುತ್ತಾ ಬಂದಿವೆ. ಇವತ್ತು ನಾವು ಈ ಆನೆಗಳ ಇತಿಹಾಸಗಳ ಬಗ್ಗೆ ಅಲ್ಲ, ಬದಲಿಗೆ ಆನೆಗಳು ಸತ್ತ ನಂತರ ಏನಾಗುತ್ತವೆ ಹಾಗೂ ಇನ್ನೂ ಅನೇಕ ಆನೆಗಳ ರೋಚಕ ತತ್ವಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸೋ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೊತೆಗೆ ನಿಮ್ಮ ಅತ್ಯಂತ ಇಷ್ಟದ ಪ್ರಾಣಿ ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಸಾಮಾನ್ಯವಾಗಿ ಕಾಡಿನಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಸತ್ತರೆ ಅವುಗಳು ಕೆಲವೇ ದಿನದಲ್ಲಿ ಬೇರೊಂದು ಪ್ರಾಣಿಗೆ ಆಹಾರವಾಗಿ ಹೋಗುತ್ತವೆ. ಅದೇ ರೀತಿ ಒಂದು ಆನೆ ಸತ್ತಾಗ ಅದನ್ನು ಕೂಡ ಬೇರೆ ಪ್ರಾಣಿಗಳು ತಮ್ಮ ಆಹಾರವನ್ನಾಗಿ ಮಾಡಿಕೊಳ್ಳುತ್ತವ, ಅಥವಾ ಅದು ಸತ್ತ ಮೇಲೆ ಹಾಗೆ ಒಂದು ಕಡೆ ಬಿದ್ದುಕೊಂಡಿರುತ್ತ. ಈ ರೀತಿಯ ಪ್ರಶ್ನೆ ನಿಮ್ಮಲ್ಲಿ ಹೆಚ್ಚಿನವರಿಗಿರಬಹುದು. ಇನ್ನು ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ನಾವು ಈ ದೈತ್ಯಕರದ ಆನೆಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ನೀವೆಲ್ಲರೂ ಆನೆಗಳನ್ನು ನೋಡಿರ್ತೀರಿ. ಕೆಲವೊಮ್ಮೆ ಮಾವುತನ ಜೊತೆ ದಾರಿಯಲ್ಲಿ ಶಾಂತವಾಗಿ ನಡೆಯುವಾಗ ಅಥವಾ ಝೂಗಳಲ್ಲಿ ಇಲ್ಲ ಟಿವಿ ಮೊಬೈಲ್ಗಳಲ್ಲಾದರೂ ಖಂಡಿತ ನೋಡಿರ್ತೀರಿ. ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಆನೆಗಳನ್ನು ಸಾಕ್ಷಾತ್ ಗಣಪತಿ ಅಂತ ಪೂಜಿಸಲಾಗುತ್ತದೆ. ಈ ಆನೆಗಳು ಬಹಳ ಸೌಮ್ಯ ಸ್ವಭಾವದ ಜೀವಿಗಳಾಗಿದ್ದು ಇವುಗಳು ಕೂಡ ಕಾಡು ಪ್ರಾಣಿಗಳೇ ಆಗಿವೆ. ಆದರೆ ಇವುಗಳಿಗೆ ಸಿಟ್ಟು ಬಂದರೆ ಅದರ ಕಥೆಯೇ ಬೇರೆಯಾಗಿರುತ್ತದೆ. ಇವುಗಳಿಗೆ ನಾಡಿನಲ್ಲಿ ಇರುವುದಕ್ಕಿಂತ ಕಾಡಿನಲ್ಲಿ ಇರುವುದೇ ಬಹಳ ಇಷ್ಟ. ಇನ್ನು ಕಾಡಿನಲ್ಲಿ ಅದೆಷ್ಟೇ ಕ್ರೂರ ಪ್ರಾಣಿಗಳಿಗೂ ಈ ದೈತ್ಯಕರದ ಜೀವಿಗಳ ಮುಂದೆ ಬರುವ ಧೈರ್ಯ ಅಷ್ಟು ಸುಲಭವಾಗಿ ಬರುವುದಿಲ್ಲ. ಏಕೆಂದರೆ ಆನೆಗಳ ಬಲಿಷ್ಠತೆಯೇ ಅಂತದ್ದು. ಸ್ನೇಹಿತರೆ, ಈ ಆನೆಗಳ ವೈಜ್ಞಾನಿಕ ಹೆಸರು ಎಲಿಫೆಂಟೆಡೈ. ಇವುಗಳಲ್ಲಿ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್, ಆಫ್ರಿಕನ್ ಬುಷ್ ಎಲಿಫೆಂಟ್, ಏಷ್ಯನ್ ಎಲಿಫೆಂಟ್ ಎನ್ನುವ ಮೂರು ಪ್ರಜಾತಿಗಳಿವೆ. ಇನ್ನು ಈ ಏಷ್ಯನ್ ಎಲಿಫೆಂಟ್ಗಳಲ್ಲಿ ಬಾರ್ನಿಯನ್ ಎಲಿಫೆಂಟ್, ಶ್ರೀಲಂಕನ್ ಎಲಿಫೆಂಟ್, ಸುಮಾತ್ರನ್ ಎಲಿಫೆಂಟ್ ಮತ್ತು ಇಂಡಿಯನ್ ಎಲಿಫೆಂಟ್ ಹೀಗೆ ನಾಲ್ಕು ಉಪಪ್ರಜಾತಿಗಳಿವೆ. ಇದರ ಜೊತೆಗೆ ನೀವು ಈ ಮ್ಯಾಮತ್ ಎಲಿಫೆಂಟ್ಗಳ ಬಗ್ಗೆ ಕೂಡ ಕೇಳಿರಬಹುದು. ಇದು ಅತ್ಯಂತ ಪುರಾತನ ಕಾಲದ ಆನೆ, ಆದರೆ ಸಮಯದ ಜೊತೆಗೆ ಇವುಗಳ ಸಂತತಿ ಕೂಡ ನಾಶವಾಗಿ ಹೋಗಿದೆ. ಇವತ್ತು ಮನುಷ್ಯನ ದುರಾಸೆಯಿಂದ ಕಾಡು ನಾಶದ ಪರಿಣಾಮ ಈ ಆನೆಗಳ ಸಂಖ್ಯೆ ಕೂಡ ಕಡಿಮೆಯಾಗುತ್ತಾ ಬರುತ್ತಿದೆ. ಇದೇ ರೀತಿ ಆನೆಗಳು ಕಡಿಮೆಯಾಗುತ್ತಾ ಬಂದರೆ ಮುಂದೊಂದು ದಿನ ನಾವು ಡೈನೋಸಾರ್ಗಳ ರೀತಿ ಆನೆಗಳನ್ನು ಕೂಡ ಫೋಟೋಗಳಲ್ಲಿಯೇ ನೋಡಬೇಕಾಗುತ್ತದೇನೋ. ಅದೇನೇ ಇದ್ದರೂ ಈಗ ನಾವು ಒಂದೊಂದೇ ಪ್ರಜಾತಿಯ ಆನೆಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡೋಣ. ಮೊದಲಿಗೆ ನಾವು ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ಗಳ ಬಗ್ಗೆ ನೋಡುವುದಾದರೆ ಈ ಆನೆಗಳು ಹೆಚ್ಚಾಗಿ ನಮಗೆ ದಕ್ಷಿಣ ಆಫ್ರಿಕಾ ಮತ್ತು ಮಧ್ಯ ಆಫ್ರಿಕಾದ ಕಾಡಿನಲ್ಲಿ ಕಾಣಸಿಗುತ್ತವೆ. ಇವುಗಳು ಸುಮಾರು 7-11 ಫೀಟ್ ಎತ್ತರವನ್ನು ಹೊಂದಿದ್ದು 2000-7000 ಕೆಜಿ ತನಕ ತೂಗುತ್ತವೆ. ಜೊತೆಗೆ ಈ ಆನೆಗಳು ಉದ್ದವಾದ ದಂತ ಮತ್ತು ಬಹಳ ಅಗಲವಾದ ಕಿವಿಗಳನ್ನು ಹೊಂದಿರುತ್ತವೆ. ಇದೇ ಈ ಆನೆಗಳ ವಿಶೇಷ. ಇನ್ನು ಈ ಆಫ್ರಿಕನ್ ಬುಷ್ ಎಲಿಫೆಂಟ್ಗಳ ಬಗ್ಗೆ ಹೇಳುವುದಾದರೆ ಪಶ್ಚಿಮ ಆಫ್ರಿಕಾ, ಮಧ್ಯ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಮತ್ತು ಪೂರ್ವ ಆಫ್ರಿಕಾ ಹೀಗೆ ಆಫ್ರಿಕಾದ ಹೆಚ್ಚಿನ ಭಾಗಗಳಲ್ಲಿ ಇವುಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ಈ ಆನೆಗಳು 10-13 ಫೀಟ್ ಎತ್ತರವನ್ನು ಹೊಂದಿದ್ದು 4,500-6,000 ಕೆಜಿ ತೂಕವನ್ನು ಹೊಂದಿರುತ್ತವೆ. ಇವುಗಳು ಹೆಚ್ಚು ಅಂದರೆ 60-70 ವರ್ಷ ಬದುಕಬಲ್ಲವು. ಕೊನೆಯದಾಗಿ ನಾವು ಈ ಏಷ್ಯನ್ ಎಲಿಫೆಂಟ್ಗಳ ಬಗ್ಗೆ ಹೇಳುವುದಾದರೆ ಇವುಗಳಲ್ಲಿ ಬಾರ್ನಿಯನ್ ಎಲಿಫೆಂಟ್ಗಳು ಆಫ್ರಿಕಾದ ಆನೆಗಳಿಗೆ ಹೋಲಿಸಿದರೆ ಸ್ವಲ್ಪ ಚಿಕ್ಕ ಗಾತ್ರದ ಆನೆಗಳು. ಇವುಗಳ ಎತ್ತರ 8.2-9.8 ಫೀಟ್ ಇರುತ್ತದೆ, ಹಾಗೂ ಇವುಗಳು ಸುಮಾರು 1,800 ಕೆಜಿ ತನಕ ತೂಗುತ್ತವೆ. ಹಾಗೆ ನಮ್ಮ ಇಂಡಿಯನ್ ಎಲಿಫೆಂಟ್ ಸುಮಾರು 6.6-10.5 ಫೀಟ್ ಎತ್ತರವನ್ನು ಹೊಂದಿದ್ದು ಇವುಗಳು 2,000-5,000 ಕೆಜಿ ತೂಕವನ್ನು ಹೊಂದಿರುತ್ತವೆ. ಈ ಶ್ರೀಲಂಕನ್ ಎಲಿಫೆಂಟ್ ಎತ್ತರ 6.6-11.5 ಫೀಟ್ ಇದ್ದು ಇವುಗಳು ಕೂಡ 2,000-5,500 ಕೆಜಿ ತನಕ ತೂಗುತ್ತವೆ. ಇನ್ನು ಈ ಸುಮಾತ್ರನ್ ಎಲಿಫೆಂಟ್ ಕೂಡ 6.6-10.5 ಫೀಟ್ ಎತ್ತರವನ್ನು ಹೊಂದಿದ್ದು 2,000-4,000 ಕೆಜಿ ತೂಕವಿರುತ್ತವೆ. ಆನೆಗಳ ಈ ಗಾತ್ರಗಳನ್ನು ನೋಡಿಯೇ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಇವುಗಳಿಗೆ ಭಯಪಡುತ್ತವೆ, ಆನೆಗಳ ಮುಂದೆ ನಿಲ್ಲಲು ಕೂಡ ನಡುಗುತ್ತವೆ. ಆನೆ ತನ್ನ ಕಾಲನ್ನು ಯಾವುದೇ ಪ್ರಾಣಿಯ ಮೇಲೆ ಇಟ್ಟರೆ ಸಾಕು, ಅಥವಾ ಯಾವುದೇ ಪ್ರಾಣಿಯ ಮೇಲೆ ಬಿದ್ದರೂ ಸಾಕು, ಆ ಪ್ರಾಣಿಯ ಕಥೆಯೇ ಮುಗಿದಂತೆ. ಇನ್ನು ನಾವು ಆನೆಗಳ ದೇಹ ರಚನೆ ಮತ್ತು ಅವುಗಳ ಹವ್ಯಾಸಗಳ ಬಗ್ಗೆ ಹೇಳುವುದಾದರೆ ಆನೆಗಳ ನೆನಪಿನ ಶಕ್ತಿ ಉಳಿದ ಎಲ್ಲ ಜೀವಿಗಳಿಗಿಂತ ಬಹಳ ಉತ್ತಮವಾಗಿರುತ್ತದೆ. ಇದೇ ಕಾರಣದಿಂದ ಅಷ್ಟೊಂದು ದೈತ್ಯಕಾರದ ಜೀವಿಗಳಾದರೂ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾನವನೊಂದಿಗೆ ಒಂದು ರೀತಿ ಸ್ನೇಹ ಸಂಬಂಧವನ್ನು ಹೊಂದಿರುತ್ತವೆ. ಆನೆಗಳು ಸಾಮಾನ್ಯವಾಗಿ 26 ಹಲ್ಲುಗಳನ್ನು ಹೊಂದಿರುತ್ತವೆ. ನಮಗೆ ಹೊರಗೆ ಕಾಣುವಂತಹ ಆನೆಗಳ ಈ ದಂತಗಳು ಇವುಗಳಿಗೆ ಆಹಾರ ಸೇವಿಸಲು ಸಹಾಯವಾಗುವುದಿಲ್ಲ. ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಈ ದಂತಗಳಿಗೆ ವಿಪರೀತ ಬೇಡಿಕೆ ಇರುವುದರಿಂದ ಆನೆಗಳು ತಮ್ಮ ದಂತಗಳನ್ನು ಬೇಟೆಗಾರನಿಂದ ಕಾಪಾಡುವ ಬರದಲ್ಲಿ ಕೆಲವೊಮ್ಮೆ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತವೆ. ಆನೆಗಳ ಸೊಂಡಿಲುಗಳು ಆಹಾರವನ್ನು ಎತ್ತಿ ಬಾಯಿಗಿಡಲು ಸಹಾಯ ಮಾಡುತ್ತದೆ. ಇನ್ನು ಈ ಸೊಂಡಿಲುಗಳು ಎಷ್ಟೊಂದು ಬಲಶಾಲಿಯಾಗಿರುತ್ತದೆ ಅಂದರೆ ದೊಡ್ಡ ದೊಡ್ಡ ಮರದ ದಿನ್ನೆಗಳನ್ನು ಕೂಡ ಬಹಳ ಸುಲಭವಾಗಿ ಎತ್ತಿ ಬಿಸಾಕುತ್ತವೆ. ಇನ್ನು ಈ ಸೊಂಡಿಲಿನ ಆಸಕ್ತಿಕರ ವಿಷಯ ಏನು ಅಂದರೆ ಆನೆಗಳು ತಮ್ಮ ಸೊಂಡಿಲಿನಲ್ಲಿ ಒಂದೇ ಬಾರಿ ಸುಮಾರು 8 ಲೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ವಿಶೇಷ ಸಾಮರ್ಥ್ಯವನ್ನು ಹೊಂದಿವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಸೊಪ್ಪು ತರಕಾರಿಗಳು, ಹಣ್ಣು ಹಂಪಲುಗಳು, ಕಬ್ಬು ಇವೆಲ್ಲ ಆನೆಗಳ ಆಹಾರ ಎನ್ನುವುದು ನಮಗೆ ಈಗಾಗಲೇ ಗೊತ್ತಿದೆ. ಆದರೆ ಆನೆ ತನ್ನ ಅಷ್ಟೊಂದು ದೊಡ್ಡ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಒಂದು ದಿನಕ್ಕೆ ಅದು ಎಷ್ಟೊಂದು ಆಹಾರ ತಿನ್ನಬಹುದು ಅಂತ ಹೆಚ್ಚಿನವರು ಒಂದಲ್ಲ ಒಂದು ಬಾರಿ ಯೋಚನೆ ಮಾಡಿರಬಹುದು.
ಇನ್ನು ಈ ಬಗ್ಗೆ ನಮಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಉತ್ತರ ಕಾಣಸಿಗುತ್ತದೆ. ಅದರಲ್ಲಿ ನಿಖರವಾದ ಮಾಹಿತಿ ಯಾವುದು ಅಂತ ಹೇಳುವುದು ಸ್ವಲ್ಪ ಕಷ್ಟ. ಆದರೂ ಒಂದು ಪರಿಪೂರ್ಣವಾಗಿ ಬೆಳೆದ ಆನೆಗಳಿಗೆ ಸಂಪೂರ್ಣವಾಗಿ ಹೊಟ್ಟೆ ತುಂಬಲು ಸುಮಾರು 200-300 kg ಆಹಾರ ಬೇಕಾಗುತ್ತದೆ. ಹಾಗೆ ಆನೆಗಳಿಗೆ ಒಂದು ಹೊತ್ತಿಗೆ 45-50 liter ನೀರು ಕೂಡ ಬೇಕಾಗಿರುತ್ತದೆ. ವೀಕ್ಷಕರೇ, ನಾವು ಮೊದಲೇ ಹೇಳಿದ ಹಾಗೆ ಈ ಆನೆಗಳಿಗೂ ಕೂಡ ಮನುಷ್ಯರಂತೆ ಭಾವನೆಗಳು ಇದೆಯಾ ಹಾಗೂ ಆನೆಗಳು ಸತ್ತ ನಂತರ ಏನಾಗುತ್ತವೆ ಅನ್ನುವ ಪ್ರಶ್ನೆಗೆ ಈಗ ಉತ್ತರ ತಿಳಿಯೋಣ ಬನ್ನಿ. ಆನೆಗಳು ಬಹಳ ಬುದ್ಧಿವಂತ ಹಾಗೂ ಭಾವುಕ ಜೀವಿಗಳಾಗಿವೆ. ಆನೆಗಳು ಹೆಚ್ಚಾಗಿ ಗುಂಪಿನಲ್ಲೇ ಇರುತ್ತವೆ ಅನ್ನೋ ವಿಚಾರ ನಿಮಗೆ ಗೊತ್ತಿರಬಹುದು. ಒಂದು ವೇಳೆ ಆನೆಗಳ ಗುಂಪಿನಲ್ಲಿ ಯಾವುದಾದರೂ ಆನೆ ಮರಣ ಹೊಂದಿದರೆ ಆ ನೋವನ್ನು ಆನೆಗಳು ವ್ಯಕ್ತಪಡಿಸುತ್ತವೆ. ಅದು ಹೇಗೆ ಅಂದರೆ, ಒಂದು ಆನೆ ಸತ್ತರೆ ಆ ಗುಂಪಿನ ಬೇರೆ ಆನೆಗಳು ಸತ್ತಿರುವ ಆನೆಯ ದೇಹದ ಸುತ್ತ ಸುತ್ತಲು ಶುರು ಮಾಡುತ್ತವೆ. ಅಷ್ಟೇ ಅಲ್ಲದೆ ಅವುಗಳ ವರ್ತನೆ ಕೂಡ ಬಹಳ ವಿಚಿತ್ರವಾಗಿರುತ್ತದೆ. ಕೆಲವು ಆನೆಗಳು ಸತ್ತ ಆನೆಯ ಶವದ ಹತ್ತಿರ ಬಂದು ಅದನ್ನು ಎಬ್ಬಿಸುವ ಪ್ರಯತ್ನ ಕೂಡ ಮಾಡುತ್ತವೆ. ಮತ್ತೆ ಕೆಲವು ಸತ್ತಿರುವ ಆನೆಯ ಮುಖ ಮತ್ತು ಕಿವಿಗಳನ್ನು ತಮ್ಮ ಸೊಂಡಿಲಿನ ಮೂಲಕ ಸವರುತ್ತಿರುತ್ತವೆ. ಜೊತೆಗೆ ಜೋರಾಗಿ ಗೀಳಿಡಲು ಪ್ರಾರಂಭಿಸುತ್ತವೆ. ಆ ಸಮಯದಲ್ಲಿ ಯಾವುದಾದರೂ ಪ್ರಾಣಿಗಳು ಆನೆಗಳ ಎದುರು ಬಂದರೆ ಅವುಗಳ ಕಥೆಯೇ ಮುಗಿದಂತೆ. ಅಷ್ಟೇ ಅಲ್ಲದೆ ಮನುಷ್ಯ ಹೇಗೆ ಒಬ್ಬ ಇನ್ನೊಬ್ಬನನ್ನು ಸಮಾಧಾನ ಮಾಡುತ್ತಾನೋ ಅದೇ ರೀತಿ ಆನೆಗಳು ಕೂಡ ತಮ್ಮ ಸೊಂಡಿಲಿನ ಸಹಾಯದಿಂದ ಒಂದು ಇನ್ನೊಂದನ್ನು ಸಂತೈಸುವ ಪ್ರಯತ್ನ ಮಾಡುತ್ತವೆ. ಒಂದು ಮರಿ ಆನೆ ಸತ್ತರೆ ತಾಯಿ ಆ ಮರಿಯನ್ನು ತನ್ನ ಸೊಂಡಿಲಿನಲ್ಲಿ ಎತ್ತಿ ತಿರುಗಾಡುತ್ತಿರುತ್ತದೆ. ಉಳಿದ ಆನೆಗಳು ಆ ತಾಯಿ ಆನೆಯ ಜೊತೆ ಸೇರಿ ಅದಕ್ಕೆ ಸಂತೈಸುವ ಕೆಲಸ ಮಾಡುತ್ತವೆ. ಇದನ್ನೆಲ್ಲ ನೋಡಿದಾಗ ಆನೆಗಳು ಪರಸ್ಪರ ಎಷ್ಟೊಂದು ಗಟ್ಟಿಯಾದ ಬಾಂಧವ್ಯ ಹೊಂದಿರುತ್ತವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಆ ಸತ್ತಿರುವ ಆನೆಯನ್ನು ಬೇರೆ ಪ್ರಾಣಿಗಳು ತಿನ್ನಲು ಬರುತ್ತವೆ ಎಂದು ಭಾವಿಸಿ ಅಷ್ಟು ಸುಲಭವಾಗಿ ಆ ಶಬವನ್ನು ಬಿಟ್ಟು ಹೋಗೋದಿಲ್ಲ. ಬಹುಶಃ ಅವುಗಳ ಮನಸ್ಸಲ್ಲಿ ಆ ಆನೆ ಮತ್ತೆ ಎದ್ದು ಬರುತ್ತದೆ ಅನ್ನೋ ನಂಬಿಕೆ ಇರಬೇಕು. ಅದೆಷ್ಟೇ ಪ್ರಯತ್ನ ಮಾಡಿದರೂ ಆನೆ ಮೇಲೆ ಏಳದೇ ಇದ್ದಾಗ ಬೇರೆ ದಾರಿ ಇಲ್ಲದೆ ಆ ಆನೆಗಳು ಅದನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತವೆ. ನಂತರ ಕಾಡಿನ ಬೇರೆ ಪ್ರಾಣಿಗಳಾದ ಕತ್ತೆಕಿರುಬ, ಕಾಡುನಾಯಿ, ತೋಳ ಪಕ್ಷಿಗಳು, ರಣಹದ್ದುಗಳು ಹೀಗೆ ಪ್ರತಿಯೊಂದು ಜೀವಿಗಳಿಗೆ ಆ ಆನೆ ಆಹಾರವಾಗುತ್ತದೆ. ಆದರೆ ಆನೆ ತುಂಬಾ ದೊಡ್ಡದಾಗಿರೋದ್ರಿಂದ ಅದು ಆ ಪ್ರಾಣಿಗಳಿಗೆ ಒಂದೇ ದಿನಕ್ಕೆ ಮುಗಿಯುವ ಆಹಾರವಾಗಿರೋದಿಲ್ಲ. ಹೀಗೆ ದಿನ ಕಳೆದಂತೆ ಅದೆಷ್ಟೋ ಪ್ರಾಣಿಗಳ ಬಾಯಿಗೆ ತುತ್ತಾಗಿ ಕೇವಲ ಅಸ್ಥಿಪಂಜರ ಮಾತ್ರ ಉಳಿದುಕೊಳ್ಳುತ್ತದೆ. ಈ ರೀತಿ ದೈತ್ಯಕರದ ಆನೆಗಳು ಕೂಡ ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತವೆ. ಸ್ನೇಹಿತರೆ, ಇದಿಷ್ಟು ಆನೆಯ ಬಗ್ಗೆ ನಾವು ನಿಮಗೆ ತಿಳಿಸಿಕೊಟ್ಟಂತಹ ಕೆಲವೊಂದು ರೋಚಕ ಸಂಗತಿಗಳು. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ಮೂಲಕ ಮತ್ತೆ ಸಿಗುವ. ನಮಸ್ಕಾರ.